ನಿರ್ದೇಶಕಿ ಸುಮನಾ ಕಿತೂರ್ ಸೈಬರ್ ಕ್ರೈಮ್ ವಿಭಾಗದ ಮೆಟ್ಟಿಲೇರಿದ್ದಾರೆ. ನನ್ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನಿಂತಿದ್ದಾರೆ ಅಂತ ಪತ್ರಕರ್ತರೊಬ್ಬರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತಂತೆ ಇದೀಗ ಪತ್ರಕರ್ತರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಆ ದಿನಗಳು ಎದಿಗಾರಿಕೆ ಕಿರುಗೂರಿನ ಗಯ್ಯಾಳಿಗಳಂತ ಸೂಪರ್ ಹಿಟ್ ಚಿತ್ರಗಳನ್ನು ಸ್ಯಾಂಡಲ್ವುಡ್ ಗೆ ಕೊಟ್ಟ ನಿರ್ದೇಶಕಿ ಸುಮನಾ ಕಿತ್ತೂರು ಸಿನಿಮಾ ಪತ್ರಕರ್ತ ಗಣೇಶ್ ಕಾಸರಗೋಡು ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಫೇಸ್‌ಬುಕ್ ನಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸುವ ಮೂಲಕ ನನ್ನನ್ನ ತೇಜೋವಧೆ ಮಾಡಿದ್ದಾರೆ ಅಂತ ಸೈಬರ್ ಕ್ರೈಮ್ ಪೊಲೀಸರಿಗೆ ಸಹೋದರಿ ಮೈತ್ರಿ ಮೂಲಕ ದೂರನ್ನ ದಾಖಲಿಸಿದ್ದಾರೆ. ತಂದೆ ಅಂತಕಂತದ್ದು ಒಂದು ಪೆಡಿಗ್ರಿ ಅಂತ ಒಂದು ವಿಷಯ ಆಕ್ಚುಲಿ ಇದೆ. ಇದನ್ನ ಅವರು ಪರ್ಸನಲ್ ಆಗಿ ಒಂದರ ಓಪನ್ ಆಗಿ ಈ ತರಲ್ಲ ಮಾತಾಡೋದು ತುಂಬಾ ಅಸಭ್ಯವಾಗಿ ಒಬ್ಬ ಪತ್ರಕರ್ತರಾಗಿ ಈ ತರ ಅಸಭ್ಯವಾಗಿ ಒಂದು ಮಹಿಳೆ ಮೇಲೆ ಮಾತಾಡೋದು ಅವರು ಡೈರೆಕ್ಟರ್ ಅನ್ನೋದನ್ನ ನಾವು ಪಕ್ಕಕ್ಕೆ ಇಟ್ಟಾಗ ಅವಹೇಳನಕಾರಿ ಏನು ಸ್ಟೇಟ್ಮೆಂಟ್ಸ್ ಆಗಲಿ ಇದೆಲ್ಲ ನಿಜವಾಗ್ಲೂ ಸಮಾಜಕ್ಕೆ ಎಸ್ಪೆಷಲಿ ನನ್ನ ಕುಟುಂಬಕ್ಕೆ ತುಂಬಾ ಏನು ಆಘಾತವನ್ನ ತಂದಿದೆ. ಗಣೇಶ್ ಕಾಸರಗೋಡು ತಮ್ಮ ಫೇಸ್‌ಬುಕ್ ಅಕೌಂಟ್ ನಲ್ಲಿ ಹಾಕಿದ್ದ ಸ್ಟೇಟಸ್ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಜನ ಪ್ರತಿಕ್ರಿಯಿಸಿದರು. ಜನ ಕೇಳಿದ ಪ್ರಶ್ನೆಗೆ ತಮ್ಮದೇ ಆದ ರೀತಿಯಲ್ಲಿ ಸಮಜಾಯಿಷಿಯನ್ನ ಗಣೇಶ್ ಕಾಸರಗೋಡು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮೆರಾಮನ್ ಅಲ್ಲಾವುದ್ದೀನ್ ಜೊತೆ ತಿಮ್ಮೇಗೌಡ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.